ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾಡು ನುಡಿ ಸಂಸ್ಕೃತಿ ಆಚಾರ ವಿಚಾರಗಳನ್ನು ನಮ್ಮ ರಾಜ್ಯ ರಾಷ್ಟ್ರದಲ್ಲಿ ಏನಾದರೂ ಉಳ್ಕೊಂಡಿದ್ದರೆ ಹಬ್ಬ ಹರಿದಿನಗಳ ಮುಖೇನ. ಆದರೆ ಇಂದು ಈ ರಾಜಕಾರಣಿಗಳ ಭ್ರಷ್ಟಾಚಾರ, ಅನ್ಯಾಯ, ಅವ್ಯವಹಾರ, ಅಕ್ರಮದಿಂದ ಯಾವ ಸಂಸ್ಕೃತಿಯೂ ಉಳಿಯದೆ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಪ್ರತಿಭೆಗೆ, ಪ್ರತಿಷ್ಠೆಗೆ ರಾಜ್ಯವನ್ನು ಬಲಿಕೊಡುತ್ತುವ ಅಂತ ಈ ಸನ್ನಿವೇಶದಲ್ಲಿ ಅನಿವಾರ್ಯವಾಗಿ ನಾವು ಶುಭವನ್ನು ಕೋರಬೇಕಾಗಿದೆ. ಈ ಹಿಂದೆ ನಾವು ಚಿಕ್ಕಂದಿನಲ್ಲಿದ್ದಾಗ ಮಕರ ಸಂಕ್ರಾಂತಿ ಅಂದರೆ ಭಾಳ ಅದ್ಭುತ, ಅಮೋಘ, ಅವಿಸ್ಮರಣೀಯವಾಗಿ ನಾವು ಕಣಗಳಲ್ಲಿ ಆಚರಣೆ ಮಾಡ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ದೋ. ರಾಗಿ ರಾಶಿಗೆ ಪೂಜೆ ಮಾಡೋದು, ಬಂದಂಥ ಬಡವರಿಗೆ ರಾಗಿಯನ್ನು ಹಂಚೋದು ಇತ್ಯಾದಿಯಾಗಿ ಅತ್ಯಂತ ಸೊಗಸಾಗಿ ಸುಂದರವಾಗಿ ಅವಿನಾಭಾವ ಸಂಬಂಧಕ್ಕೆ ನಾಂದಿ ಹಾಡ್ತಾ ಇದ್ದಂಥ ಸನ್ನಿವೇಶ. ಆದರೆ ಈಗ ಈ ರಾಜಕಾರಣದಿಂದ ರಾಜಕಾರಣಿಗಳು ಎಲ್ಲ ವ್ಯವಸ್ಥೆಯನ್ನು ಹಾಳು ಮಾಡಿ ಉಚಿತ ಅನ್ನೋ ಒಂದು ಭ್ರಷ್ಟಾಚಾರವನ್ನು ವಿಷಬೀಜವನ್ನು ಬಿತ್ತಿ ರೈತರಿಗೆ ಕಂಟಕವನ್ನು ಮಾಡಿದ್ದಾರೆ. ನಮ್ಮ ದೇಶದ ಆಡಳಿತ ವ್ಯವಸ್ಥೆ ರೈತರು ಜನಸಾಮಾನ್ಯರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದುಕಬೇಕಾದರೆ ನಮ್ಮ ದೇಶದ ಭೂಮಿಯನ್ನು ಮಾರಾಟ ವಸ್ತುವನ್ನಾಗಿ ಮಾಡಬಾರದು, ಹಾಗೂ ಚಿನ್ನಕ್ಕೆ ಬೆಲೆ ಇರಬಾರದು. ಚಿನ್ನ ಮತ್ತು ಭೂಮಿಗೆ ಬೆಲೆ ಯಾವಾಗಿರೋದಿಲ್ವೋ ಆವಾಗ ಜನ ಸಮೃದ್ಧಿಯಾಗಿ ಅನ್ನಕ್ಕೆ ಬೆಲೆ ಕೊಟ್ಟು ಬದುಕುವಂಥ ಸನ್ನಿವೇಶ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಬಂದರೆ ಆಗ ಜನ ಸಾಮಾನ್ಯ ಜನರಿಂದ ಹಿಡಿದು ಕೂಡ ಎಲ್ಲರೂ ಕೂಡ ನೆಮ್ಮದಿಯಾಗಿ ಇರುವಂಥ ವ್ಯವಸ್ಥೆ ಆಗ್ತದೆ. ಆ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಇನ್ನೂ ಮುಂದೆ ಹೋದರೆ ಈ ಜಾತಿ ವ್ಯವಸ್ಥೆ ಹೊಂದಿದೆ, ಇದು ದುರಂತ. ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿಯದ್ದೇ ಕಾರುಬಾರು. ಈ ಜಾತಿಯನ್ನು ತೆಗೆದಾಕಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಸರ್ಕಾರ ಮಾಡಿದಾಗ ಅದು ನಿಜವಾದ ಸರ್ಕಾರದ ಕೆಲಸ, ದೇವರ ಕೆಲಸ. ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಅಲ್ಲಿ ಇಲ್ಲಿ ಹೋಗಿ ಯಾವ್ಯಾವುದೋ ಒಂದು ಸಣ್ಣ ಕಾರ್ಯಕ್ರಮಗಳು ಕೂಡ ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಬೇಕಾಗಿಲ್ಲ. ಅವರು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ನಲ್ಲಿ ಅಲ್ಲೇ ಕೂತು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಮಾಡಿದರೆ ಜನಸಾಮಾನ್ಯರು ಅಲ್ಲಿಗೆ ಹುಡ್ಕೊಂಬತ್ತಾರೆ, ಅಲ್ಲೇ ಅವರು ದೇವರನ್ನ ಕಾಣ್ಬೋದು. ಈ ಕೆಲಸವನ್ನು ಈ ಸರ್ಕಾರ ನಡೆಸುವಂಥ ಮಹನೀಯರು ಮಾಡಿ ನಮ್ಮ ದೇಶಕ್ಕೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬದ ಶುಭವನ್ನು ಕೋರುತ್ತಾ ನಾಡಿನ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ.